ಬೆಂಗಳೂರು ಕರಗ ಶಕ್ ಈ ಒಂದು ಬೆಂಗಳೂರು ಕರಗ ಸಂಪನ್ನಗೊಂಡಿದ್ದು ಸೂರ್ಯೋದಯ ಸಮಯಕ್ಕೆ ಕರಗೋತ್ಸವ ಅಂತ್ಯ ಆಗಿದೆ ಧರ್ಮರಾಯನ ದೇಗುಲಕ್ಕೆ ಕರಗ ಉತ್ಸವ ಮರಳಿದ್ದು ರಾತ್ರಿ ಇಡೀ ಮೆರವಣಿಗೆ ಆಯಿತು ದ್ರೌಪದಿ ಧರ್ಮರಾಯನ ದರ್ಶನವನ್ನು ಪಡೆಯೋಕೆ ಭಕ್ತಗಣ್ಣ ಕಿಕ್ಕಿರುದು ಸೇರಿತ್ತು ಕರಗ ಶಕ್ತೋತ್ಸವ ಬೆಂಗಳೂರಿನಲ್ಲಿ ಸಂಪನ್ನಗೊಂಡಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ ಗುಡ್ ಮಾರ್ನಿಂಗ್ ಮಾರುತಿ ಅಂತೂ ಇಂತೂ ಬಹಳ ಅದ್ಭುತವಾಗಿ ಸಂಪನ್ನಗೊಂಡಿದೆ ಬೆಂಗಳೂರಿನ ಕರಗ ಸರಿಸುಮಾರು ಎಷ್ಟು ಲಕ್ಷ ಜನ ಸೇರಿದ್ರು ಸಿಗ್ತಾ ಇದೆಯಾ ಮತ್ತು ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಕೊಡ್ತೀನಿ ಅಂದ್ರೆ ಮಾರುತಿ ಖಂಡಿತ ವಿದ್ಯೆ ಎಷ್ಟು ಲಕ್ಷ ಜನ ಸೇರಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಇವಾಗ ಸೇರಿರುವಂತ ಜನನೇ ನಿರ್ದೇಶನ ಹಾಕಿದ್ರೆ ಕರಗ ದೇವಾಲಯನ ಪ್ರವೇಶ ಮಾಡಿ ಈಗಾಗಲೇ ಒಂದು ಗಂಟೆಗಳ ಹತ್ತತ್ರ ಆಗ್ತಾ ಇದೆ ಇನ್ನು ದೇವಾಲಯದ ಮುಂಭಾಗದಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಜನ ಕಾಲಿಡೋದಕ್ಕೂ ಜಾಗ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಜನಸಾಗರ ಇಲ್ಲಿ ತುಂಬಿರುವಂಥದ್ದು ನಿನ್ನೆ ರಾತ್ರಿಯಿಂದನೂ ಇದೇ ರೀತಿ ಕರಗ ಸಾಗಿದ ಮಾರ್ಗದುದ್ದಕ್ಕೂ ಅಂದರೆ ಕರಗ ಎಲ್ಲೆಲ್ಲಿ ಸಂಚಾರ ಮಾಡುತ್ತೆ ಅಷ್ಟು ಜಾಗದಲ್ಲಿ ಇದೇ ರೀತಿ ಜನ ಸಾಗರ ತುಂಬಿತ್ತು ರಾತ್ರಿ ಒಂದು ಮೂವತ್ತೆಂಟಿಗೆ ಕರಗ ಗರ್ಭಗುಡಿಯಿಂದ ಹೊರ ಬರುತ್ತೆ ಆನಂತರದಲ್ಲಿ ದೇವಾಲಯದಿಂದ ಹೊರ ಆವರಣಕ್ಕೆ ಬರೋದಷ್ಟರಲ್ಲಿ ಎರಡು ಗಂಟೆ ಆಗುತ್ತೆ ಅಂದರೆ ಒಳಭಾಗದಲ್ಲೇ ಆಲ್ಮೋಸ್ಟ್ ಒಂದು ಇಪ್ಪತ್ತು ನಿಮಿಷಗಳ ಕಾಲ ದೇವಾಲಯನ ಪ್ರದರ್ಶನ ಮಾಡಿ ಆನಂತರ ಹೊರಭಾಗಕ್ಕೆ ಸಾರ್ವಜನಿಕ ದರ್ಶನ ಕೊಡೋಕ್ಕೆ ಶುರು ಮಾಡುತ್ತೆ ಇಲ್ಲಿಂದ ನೇರವಾಗಿ ರಾಜ ಬೀದಿಯ ಮೂಲಕ ಅಂದರೆ ನಗರಪೇಟೆ ಆಗಿರ್ಬೋದು ಚಿಕ್ಕಪೇಟೆ ಆಗಿರ್ಬೋದು ಬಳೆಪೇಟೆ ಆಗಿರ್ಬೋದು ಕುಂಬಾರಪೇಟೆ ಆಗಿರ್ಬೋದು ಅಕ್ಕಿಪೇಟೆ ಈ ಭಾಗಗಳಲ್ಲಿ ಕರಗ ಸಾಗುತ್ತೆ ಆ ಭಾಗಗಳಲ್ಲಿ ಸಾಗುವಂಥದ್ದು ಮುಖ್ಯವಾಗಿ ಇಲ್ಲಿಂದ ರಾಜ ಮಾರ್ಕೆಟ್ ಮಾರ್ಗಕ್ಕೆ ತಲುಪಿ ಆ ನಂತರದಲ್ಲಿ ಮಾರ್ಕೆಟಲ್ಲಿರುವಂಥ ದೇವಾಲಯದಲ್ಲಿ ದೇವರ ದರ್ಶನ ಮಾಡುತ್ತೆ ದೇವರಿಗೆ ಕರಗದ ಪೂಜೆ ನಡೆಯುತ್ತೆ ಆನಂತರ ಕೋಟೆ ಆಂಜನೇಯ ದೇವಸ್ಥಾನಕ್ಕೂ ದರ್ಶನ ಎಲ್ಲೆಲ್ಲಿ ದೇವಾಲಯಗಳಿಗೆ ದರ್ಶನ ಆಗುತ್ತೋ ಸುತ್ತಮುತ್ತ ಎಲ್ಲಿ ಪ್ರಮುಖ ದೇವಾಲಯಗಳಿವೆ ಇದು ಎಲ್ಲ ದೇವಾಲಯಗಳಿಗೆ ಕರಗ ಪ್ರದರ್ಶನ ಮಾಡುತ್ತೆ ಇಲ್ಲೂ ಸಹ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸಾಗರ ಸೇರಿತ್ತು ಮತ್ತೆ ಕರಗ ಸಾಗುವಂತ ಮಾರ್ಗದುದ್ದಕ್ಕೂ ರಸ್ತೆ ಎರಡೂ ಬದಿಯಲ್ಲಿ ಜನ ನಿಂತ್ಕೊಂಡು ಕರಗವನ್ನು ಮುಗ್ದು ಸ್ವಾಗತ ಮಾಡ್ತಿದ್ರು ದ್ರೌಪದಿಯ ಆರಾಧನೆ ಮಾಡುವಂಥವರಾಗಿರ್ಬೋದು ಮತ್ತು ಕರಗದ ಬಗ್ಗೆ ನಂಬಿಕೆ ಇರೋದಾದರೂ ಏನು ಒಂದೀ ಕುಲ ಈ ಕರಗ ಆಚರಣೆ ಮಾಡ್ತಾರೆ ಈ ಕರಗ ಆಚರಣೆಯನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ಜ್ಞಾನೇಂದ್ರ ಅವರು ಕರಗದ ಪೂಜಾರಿ ಹದಿಮೂರನೇ ಬಾರಿಗೆ ಕರಗವನ್ನು ಒತ್ತು ಕರಗದ ಬೀದಿಗಳಲ್ಲಿ ಸಾಗಿ ದ್ರೋ ಧರ್ಮರಾಯನ ದೇವಾಲಯಕ್ಕೆ ಈಗ ತಂದು ಇಳಿಸಿರುವಂಥದ್ದು ಈಗ ಆ ದೇವಾಲಯದ ಒಳ ಆವರಣದಲ್ಲಿ ಹೋಗೋದಕ್ಕೂ ಜಾಗ ಆಗ್ತಿಲ್ಲ ಯಾಕೆಂದರೆ ಸಾಕಷ್ಟು ದೊಡ್ಡ ದೊಡ್ಡ ಮಟ್ಟದಲ್ಲಿ ವೀರಕುಮಾರರು ಮತ್ತು ಗಣಚಾರಿಗಳು ಕರಗದ ಹಿಂದೆ ಇಡೀ ರಾತ್ರಿ ಸಂಚಾರ ಮಾಡಿದರು ಆಲ್ಮೋಸ್ಟ್ ಒಂದು ಅವರ ಹತ್ತರಿಂದ ಹದಿನೈದು ಸಾವಿರ ಜನ ವೀರ ಕುಮಾರರಿದ್ರು ಗಣಚಾರಿಗಳಿದ್ರು ಒಟ್ಟಾರೆ ನೋಡೋದಾದರೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನ ಈ ಬೆಂಗಳೂರು ವಿಶ್ವವಿಖ್ಯಾತ ಕರಗವನ್ನು ವೀಕ್ಷಣೆ ಮಾಡಿದ್ದಾರೆ ಅಂತ ಒಂದು ಅಂದಾಜಿಸ್ಬೋದು ಸ್ಯಾಟಲೈಟ್ ಅಂಕಿಅಂಶಗಳು ಸಂಜೆ ಒಳಗಡೆ ಬರ್ಬೋದು ಎಷ್ಟು ಜನ ವೀಕ್ಷಣೆ ಮಾಡಿದ್ದಾರೆ ಯಾಕಂದರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ರಸ್ತೆ ಏನು ಕರಗ ಸಾಕ್ತು ರಸ್ತೆಯಲ್ಲಿ ಕಾಲಿಡೋದಕ್ಕೂ ಜಾಗ ಇಲ್ಲದಂತೆ ಜನ ಸಾಗರವೇ ತುಂಬಿರ್ತಿತ್ತು ಇವಾಗಲೂ ಸಹ ಜ ಕರಗವನ್ನು ಏನು ಇಳಿಸಿದ ನಂತರವೂ ಸಹ ಜನ ದೇವಾಲಯಕ್ಕೆ ಬಂದು ಕರಗದವನ್ನು ದರ್ಶನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡುವಂಥವ್ರು ಪೂಜೆ ಮಾಡೋದಕ್ಕೆ ಇಲ್ಲಿ ದೇವಾಲಯಕ್ಕೆ ಬಂದು ದೇವರ ದೇವ ದೇವರ ದರ್ಶನ ಮಾಡಿ ಪೂಜೆ ಮಾಡೋದಕ್ಕೂ ತೊಡಗ್ತಿದ್ದಾರೆ ಮತ್ತು ನೋಡ್ತಿರೋ ದೇವಾಲಯ ಆವರಣದ ಮುಂಭಾಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕರ್ಪೂರಗಳನ್ನ ಹಚ್ಚಿ ಈಗಾಗಲೇ ನೀವು ಹೇಳ್ತಿದ್ರಿ ದೇವರ ಕರ್ಪೂರವನ್ನು ನೋಡೋದೇ ಒಂದು ಸಂಭ್ರಮ ಅಂತ ಅದು ಏಳನೇ ದಿವಸದಲ್ಲಿ ಆರತಿ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಐವತ್ತು ಐದೈದು ಸಾವಿರ ಕೆ ಜಿ ತೂಕದ ಕರ್ಪೂರನ ಹಚ್ಚಿ ಇಲ್ಲಿ ಕರ್ಪೂರದ ಒಂದು ಆರತಿನ ಬೆಳಗ್ತಾರೆ ಈಗ ಕರಗ ಮುಗಿದ ನಂತರ ಇಲ್ಲಿ ದೇವಾಲಯ ಮುಂಭಾಗದಲ್ಲಿ ಕರಗ ಏನು ಕರ್ಪೂರನ ಹಚ್ಚಿ ಒಳಭಾಗಕ್ಕೆ ಹೋಗಿ ಆರತಿ ತಗೊಳ್ಳೋಕಾಗ್ದಲೇ ಇರೋರು ಇಲ್ಲೇ ಆರತಿನ ತಗೊಂಡು ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಿರುವಂಥದ್ದು ದೃಶ್ಯಗಳಲ್ಲಿ ಮತ್ತೊಂದು ಭಾಗದಲ್ಲಿ ತೋರಿಸ್ತೀವಿ ಕರಗ ಪೂಜೆ ಮಾಡಕ್ಕೆ ಬಂದವರು ಸಹ ದೇವಾಲಯದ ಮುಂಭಾಗದಲ್ಲೇ ಪೂಜೆ ಮಾಡಿ ವಾಪಸ್ ಹೋಗ್ತಿದ್ದಾರೆ ಅಂದರೆ ದೇವಾಲಯದ ಒಳಭಾಗಕ್ಕೆ ಹೋಗೋದಕ್ಕೂ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಜನ ಸೇರಿರೋ ಕಾರಣಕ್ಕೆ ದೇವಾಲಯದ ಹೊರಭಾಗದಲ್ಲೇ ಪೂಜೆ ಮಾಡಿ ಹೋಗ್ತಿರುವಂಥದ್ದು ಯಾಕೆಂದರೆ ದೇವಾಲಯದ ಒಳ ಆವರಣದಲ್ಲಿ ವೀರಕುಮಾರರು ಮತ್ತು ಗಣಾಚಾರ್ಯರೇ ಇದ್ದಾರೆ ಇನ್ನು ಆ ಊರ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಅವರು ಏನು ಆಚರಣೆ ಮಾಡಿದ್ರು ಅದನ್ನು ಒಪ್ಪಿಸಿ ವಾಪಸ್ ಬರುವಂತಹ ಒಂದು ಸಂಪ್ರದಾಯ ಇರುತ್ತೆ ಅದನ್ನೆಲ್ಲ ಮುಗಿಸಿ ಬರಬೇಕು ಹಾಗಾಗಿ ಸಾಕಷ್ಟು ಸಮಯ ಸ ತಗೊಳುತ್ತೆ ಆ ನಂತರದಲ್ಲಿ ಒಂಬತ್ತು ಗಂಟೆ ನಂತರದಲ್ಲಿ ಭಕ್ತರಿಗೆ ದೇವಾಲಯದ ಒಳಗೆ ಪ್ರವೇಶ ಮಾಡಿ ಎಂದಿನಂತೆ ಪ್ರವೇಶ ಮಾಡಿ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಇರುತ್ತೆ ಇವತ್ತು ಸಂಜೆವರೆಗೂ ಏನು ಕರಗ ಒತ್ತಿದ್ರು ಮಲ್ಲಿಗೆ ಹೂವಿನ ಕರಗ ಅದು ದ್ರೌಪದಿ ಮತ್ತು ಧರ್ಮರಾಯನ ಪಕ್ಕದಲ್ಲೇನೆ ಪ್ರತಿಷ್ಠಾಪನೆ ಮಾಡಿರ್ತಾರೆ ಕರಗವನ್ನ ವೀಕ್ಷಣೆ ಮಾಡಿ ಭಕ್ತರು ಸಹ ಅದನ್ನು ನೋಡೋದಕ್ಕೆ ಅವಕಾಶ ಇರುತ್ತೆ ವಿದ್ಯೆ ಸದ್ಯಕ್ಕೆ ದೇವಾಲಯದ ಮುಂಭಾಗದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂದರೆ ರಾತ್ರಿ ಬಂದವರು ಅಥವಾ ಬೆಳಗ್ಗೆನೂ ಬಂದು ಕರಗ ನೋಡ್ಬೋದು ಅನ್ನೋ ಕಾರಣಕ್ಕೆ ಬರುವಂಥವ್ರ ಸಂಖ್ಯೆನೂ ಬ ನೋಡ್ತಿದ್ದಾರೆ ಯಾಕಂದರೆ ನಾರ್ಮಲಾಗಿ ಬೆಳಗ್ಗೆ ಜಾವ ಒಂದು ಏಳುವರೆ ಎಂಟು ಗಂಟೆಗೆ ಕರಗ ದೇವಾಲಯ ಒಳ ಪ್ರವೇಶ ಮಾಡ್ತಿತ್ತು ಈ ಬಾರಿ ಕರಗ ರಾತ್ರಿ ಅನ್ನೂ ಏನು ಒಂದೂವರೆಗೇ ಈಚೆ ಬಂದ ಕಾರಣಕ್ಕೆ ಆದಷ್ಟು ಬೇಗನೆ ಕರಗ ಒಳ ಪ್ರವೇಶ ಮಾಡಿರುವಂಥದ್ದು ವಿದ್ಯೆ ಈ ಜನಸಂಖ್ಯೆಯನ್ನು ನೋಡಿದಾಗ ಲಕ್ಷಾಂತರ ಜನಸಂಖ್ಯೆಯನ್ನು ಹ್ಯಾಂಡಲ್ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ ನಿಜಕ್ಕೂ ಈ ಸಂದರ್ಭದಲ್ಲಿ ಬಿ ಬಿ ಮತ್ತು ಪೊಲೀಸರಿಗೆ ಹೆಡ್ಸ್ ಆಫ್ ಹೇಳಲೇಬೇಕಲ್ವಾ ಹೇಗಿತ್ತು ಅವ್ರ ಕಾರ್ಯಾಚರಣೆ ಮಾರುತಿ ಖಂಡಿತ ವಿದ್ಯಾ ನಿಮಗೆ ದೃಶ್ಯವಾಗಿ ತೋರಿಸ್ತಾನೆ ಅದ್ರ ಬಗ್ಗೆ ಹೇಳ್ತೀನಿ ಇನ್ನೂ ಸಹ ಇಲ್ಲಿ ಪೊಲೀಸರು ಕಾರ್ಯನಿ ಕಾರ್ಯನಿರ್ವಹಿಸ್ತಿರುವಂಥದ್ದು ಯಾಕಂದರೆ ಇನ್ನೂ ಜನದಟ್ಟನೆ ಕಡಿಮೆ ಆಗಿಲ್ಲ ಪೊಲೀಸರು ತಮ್ಮ ತಮಗೆ ಎಲ್ಲೆಲ್ಲಿ ಜಾಗಗಳನ್ನ ಪಾಯಿಂಟ್ಗಳನ್ನ ಮಾಡಿದರು ಆ ಪಾಯಿಂಟ್ಗಳಲ್ಲಿ ಈಗಲೂ ಸಹ ಪೊಲೀಸರು ಕಾರ್ಯನಿರ್ವಹಿಸ್ತಿದ್ದಾರೆ ಆಮೇಲೆ ಈಗ ಕರಗ ಮುಗಿದಿದೆ ಕರಗದ ನಿನ್ನೆ ರಾತ್ರಿಯಿಂದನೂ ಸಹ ಮೂರು ಸಾವಿರಕ್ಕೂ ಹೆಚ್ಚು ಜನ ಪೊಲೀಸರು ಮತ್ತು ಬಿ ಬಿ ಎಂ ಪಿ ಸಿಬ್ಬಂದಿಗಳು ಸೇರಿಕೊಂಡು ಕರಗವನ್ನು ಅಭೂತಪೂರ್ವವಾಗಿ ಯಶಸ್ಸುಗೊಳಿಸೋದಕ್ಕೆ ಅವರು ಪೂರ್ಣ ಕಾರಣ ಆಗಿರ್ತಾರೆ ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಹ ಆಗಬಾರ್ದು ಅನ್ನೋದು ಯಾಕಂದರೆ ಲಕ್ಷಾಂತರ ಜನ ಸೇರುವಂತಹ ಕಾರ್ಯಕ್ರಮ ಎಲ್ಲ ಭಾಗದಿಂದನೂ ಬೆಂಗಳೂರು ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಸಹ ಈ ವಿಶ್ವವಿಖ್ಯಾತ ಕರಗ ನೋಡೋದಕ್ಕೆ ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ ಎಲ್ಲೂ ಒಂದಿಂಚೂ ಸ ಯಾರಿಗೂ ಸಮಸ್ಯೆ ಆಗಬಾರ್ದು ಮತ್ತು ಕರಗಕ್ಕೂ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಎಲ್ಲ ಭಾಗದಲ್ಲೂ ನಿಯೋಜನೆ ಕರಗ ಸಾಗುವ ಮಾರ್ಗದುದ್ದಕ್ಕೂ ಪೊಲೀಸರು ಏನು ಎಸ್ಕಾಟ್ ಮಾಡೋರಿಗೆ ರೀತಿಯಲ್ಲೇ ಇದ್ರು ಅದಕ್ಕಿಂತ ಮುಖ್ಯವಾಗಿ ಕರಗ ಸಾಗುವಂಥ ಮಾರ್ಗದಲ್ಲಿ ಗಣಾಚಾರಿಗಳು ಮತ್ತು ವೀರಕುಮಾರ್ ವೀರ ಇರ್ತಾರೆ ಏನಿರ್ತಾರೆ ಕರಗದ ರಕ್ಷಣೆ ಅವರು ಮಾಡ್ತಿದ್ರೆ ಇಡೀ ಸಾರ್ವಜನಿಕರ ರಕ್ಷಣೆಗೆ ಪೊಲೀಸರು ನಿಯೋಜನೆ ಆಗಿರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ಇರಲಿ ಅಂತ ಇಡೀ ಕರಗ ಸಾಗುವಂಥ ಮಾರ್ಗದುದ್ದಕ್ಕೂ ಮುನ್ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡಿದ್ರು ಅವ್ರಿಗೂ ಸಹ ಒಂದು ಆಡ್ಸ ಹೇಳಲೇಬೇಕು ಯಾಕಂದರೆ ಇಷ್ಟು ದೊಡ್ಡ ಮಟ್ಟಿಗೆ ಜನ ಸೇರುವಂಥ ಸ್ಥಳದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಾಗದೆ ಒಂದು ಅಭೂತಪೂರ್ವ ಕಾರ್ಯಕ್ರಮ ಆಗಬೇಕು ಧಾರ್ಮಿಕ ಕಾರ್ಯಕ್ರಮ ಆಗಬೇಕು ಅಂದರೆ ಸಾಕಷ್ಟು ಜನರ ಇದಕ್ಕೆ ಬೆಂಬಲ ಇದ್ದೇ ಇದ್ದೇ ಇರುತ್ತೆ ಅವರ ಪರಿಶ್ರಮವೂ ಇರುತ್ತೆ ಯಾಕಂದರೆ ಒಂದು ಎರಡು ದಿವಸಗಳೆಲ್ಲ ಎಲ್ಲೆಲ್ಲಿ ಕರಗ ಹೋಗುತ್ತೆ ಮತ್ತೆ ಯಾವ ರೀತಿಯಲ್ಲಿ ಬಂದೋಬಸ್ತ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಪೂರ್ವ ನಿಯೋಜಿತವಾಗಿ ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಪೊಲೀಸರು ನಿಯೋಜನೆಗೊಂಡಿದ್ದರು ಜೊತೆಗೆ ಬಿ ಬಿ ಸಿಬ್ಬಂದಿಗಳು ಸಹ ಇಡೀ ಏನು ಕರಗ ಸಾಗುವಂಥ ರಸ್ತೆಗಳ ಅದನ್ನು ಸ್ವಚ್ಛಗೊಳಿಸೋದಾಗಿರ್ಬೋದು ಮತ್ತೆ ಯಾವುದೇ ರೀತಿಯ ಹಳ್ಳದಿಂಡೆ ಎಲ್ಲ ರೀತಿಯಲ್ಲಿ ಯಾಕೆಂದ್ರೆ ಬರೀಗಾಲಲ್ಲಿ ಕರಗ ಹೊತ್ತಂಥ ಕರಗ ಪೂಜಾರಿ ಸಾಗುವ ಜೊತೆಗೆ ಕರಗದ ಜೊತೆ ಸಾಗುವವರವರು ಸಹ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೆ ಮುಂದೆ ಓಡಾಡ್ತಿರ್ತಾರೆ ಈ ನಿಟ್ಟಿನಲ್ಲಿ ಯಾವುದೇ ಸಮಸ್ಯೆ ಆಗದೆ ರೀತಿಯಲ್ಲಿ ಬಿ ಬಿ ಎಂ ಪಿ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅಭೂತಪೂರ್ವವಾದಂತಹ ನಿಯೋಜನೆ ಕಾರ್ಯನಿಯೋಜನೆ ಮಾಡಿಕೊಂಡಿತ್ತು ಮತ್ತೆ ಯಶಸ್ಸು ಆಗೋದಕ್ಕೂ ಅವರು ಸಹ ಕಾರಣ ಆಗಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ ಥ್ಯಾಂಕ್ ಯು ತುಂಬಾ ಡೀಟೇಲ್ಸ್ಗೆ